ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕರಾವಳಿ ಸ್ವಾದ. ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟ್ ಸಬ್ಬಕ್ಕಿ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕ್ಯಾರೆಟ್ನ ಹಾಕಿ ಸಬ್ಬಕ್ಕಿ ಪಾಯಸನ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿ ಹಾಕೋತಾ ಇದ್ದೀನಿ. ಸಬ್ಬಕ್ಕಿಲಿ ಧೂಳೆಲ್ಲ ಇರುತ್ತೆ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಒಂದರಿಂದ ಎರಡು ಸಲ ವಾಶ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೆನೆ ಹಾಕೋಬೇಕು. ನಾನಿಲ್ಲಿ ಸಣ್ಣ ಸಬ್ಬಕ್ಕಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಬಹುದು. ಸಣ್ಣ ಸಬ್ಬಕ್ಕಿ ತೊಗೊಂಡಿರೋದ್ರಿಂದ ತುಂಬ ಹೊತ್ತು ನೆನೆಸ್ಕೋಬೇಕಂತಿಲ್ಲ, ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೆ ನೆನೆಸ್ಕೊಂಡ್ರೆ ಸಾಕಾಗತ್ತೆ. ಸ್ವಲ್ಪ ನೀರು ಹಾಕಿ ಅರ್ಧ ಗಂಟೆ ಇದನ್ನು ನೆನೆಲಿಕ್ಕೆ ಬಿಡೋಣ. ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ಸಬ್ಬಕ್ಕಿ ನೀರೆಲ್ಲ ಹಿರ್ಕೊಂಡು ಸ್ವಲ್ಪ ದಪ್ಪ ಆಗಿದೆ. ಒಂದು ವೇಳೆ ನಿಮ್ಮ ಹತ್ರ ಸಬ್ಬಕ್ಕಿ ನೆನೆಸ್ಲಿಕ್ಕೆ ಟೈಮ್ ಇಲ್ಲ ಅಥವಾ ದಿಢೀರಾಗಿ ಪಾಯಸ ಮಾಡ್ಕೋಬೇಕು ಅಂದರೆ ಕುಕ್ಕರಲ್ಲಿ ಕೂಡ ಸಬ್ಬಕ್ಕಿನ ಬೇಯಿಸ್ಕೋಬಹುದು. ನೋಡಿ, ಈ ರೀತಿ ಪ್ರೆಸ್ ಮಾಡಿದಾಗ ಸಬ್ಬಕ್ಕಿ ಸಾಫ್ಟ್ ಆಗಬೇಕು. ಈ ರೀತಿ ಸಬ್ಬಕ್ಕಿನ ನೆನೆಸ್ಕೋಬೇಕಾಗತ್ತೆ. ನಂತರ ನೀರನ್ನೆಲ್ಲ ಸೋಸಿ ಇದನ್ನು ಹಾಗೆ ಸೈಡಲ್ಲೇ ತಿಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಟು 3 ಚಮಚ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿನ ಹಾಕೋತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಗೋಡಂಬಿ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಕೆಂಪಗಾದ್ಮೇಲೆ ಸ್ವಲ್ಪ ಒಣ ದ್ರಾಕ್ಷಿನ ಹಾಕೋತಾ ಇದ್ದೀನಿ. ಒಣ ದ್ರಾಕ್ಷಿ ಎಲ್ಲ ಸ್ವಲ್ಪ ಉಬ್ಬಿ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಇಷ್ಟೇ ಹಾಕೋಬೇಕಂತಿಲ್ಲ, ಸ್ವಲ್ಪ ಕಡಿಮೆ ಅಥವಾ ಸ್ವಲ್ಪ ಜಾಸ್ತಿನೂ ಕೂಡ ಹಾಕೋಬಹುದು. ನೋಡಿ, ಈ ರೀತಿ ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಫ್ರೈ ಮಾಡಿಕೊಂಡು ನಂತರ ಇದನ್ನು ಒಂದು ಬೌಲಿಗೆ ಹಾಕಿ ಸಡಲೆ ತಿಟ್ಕೋತಾ ಇದ್ದೀನಿ. ನಂತರ ಅದೇ ತುಪ್ಪಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಕ್ಯಾರೆಟ್ನ ಈ ರೀತಿ ಚಿಕ್ಕದಾಗಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ 1-2 ನಿಮಿಷ ಕ್ಯಾರೆಟ್ನ ಈ ರೀತಿ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ಳಿ, ಚೆನ್ನಾಗಾಗತ್ತೆ. ಬರೀ ಸಬ್ಬಕ್ಕಿನ ಹಾಕಿ ಪಾಯಸ ಮಾಡೋ ಬದಲು ಈ ರೀತಿ ಕ್ಯಾರೆಟ್ನ ಹಾಕಿ ಪಾಯಸ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಕ್ಯಾರೆಟ್ನ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ನಂತರ ಇದಕ್ಕೆ ಹಾಲನ್ನು ಸೇರಿಸ್ಕೋಬೇಕು. ಮೊದಲಿಗೆ ನಾನು 1/2 ಲೀಟ್ರ್ ಆಗುವಷ್ಟು ಹಾಲು ಹಾಕೋತಾ ಇದ್ದೀನಿ. ಆಮೇಲೆ ಬೇಕಿದ್ರೆ ಸೇರಿಸ್ಕೋಬಹುದು. ಹಾಲು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದಾಗ ಈ ಹಂತದಲ್ಲಿ ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿನ ಹಾಕೋಬೇಕು. ಸಬ್ಬಕ್ಕಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸಬ್ಬಕ್ಕಿ ನೆನೆಸಿ ಹಾಕಿರೋದ್ರಿಂದ ತುಂಬ ಹೊತ್ತೇನು ಬೇಯಿಸ್ಕೋಬೇಕಂತಿಲ್ಲ, ಸಬ್ಬಕ್ಕಿ ಬೇಗ ಬೆಂದುಬಿಡತ್ತೆ. ನಂತರ ನಾನಿಲ್ಲಿ ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋದ್ರಿಂದ ಸ್ವೀಟ್ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ನಾನಿಲ್ಲಿ 1/2 ಕಪ್ ಆಗುವಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ನೀವು ತಿನ್ನೋ ಸಿಹಿಗೆ ಅನುಗುಣವಾಗಿ ಸಕ್ಕರೆ ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಹಾಕೋಬಹುದು. ಸಕ್ಕರೆ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನಂತರ ನಾನಿಲ್ಲಿ ಸ್ವಲ್ಪ ಹಾಲು ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ಅನಿಸ್ತಾ ಇರೋದ್ರಿಂದ ಮತ್ತೆ ನಾನಿಲ್ಲಿ 1/2 ಲೀಟ್ರ್ ಆಗುವಷ್ಟು ಹಾಲು ಸೇರಿಸ್ಕೋತಾ ಇದ್ದೀನಿ. ಮೊದಲಿಗೆ 1/2 ಲೀಟ್ರ್ ಹಾಲು ಹಾಕ್ಕೊಂಡಿದ್ದೆ, ಇವಾಗ 1/2 ಲೀಟ್ರ್ ಹಾಕ್ಕೊಂಡಿದ್ದೀನಿ. ಟೋಟಲ್ ನಾನಿಲ್ಲಿ 3/4 ಲೀಟ್ರ್ ಆಗುವಷ್ಟು ಹಾಲು ಸೇರಿಸ್ಕೊಂಡಿದ್ದೀನಿ. ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಂತರ ಇದನ್ನು ಕುದಿಲಿಕ್ಕೆ ಬಿಡಬೇಕು. ನೋಡಿ, ರೀತಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದಾಗ ನಂತರ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ಹುರಿದಿಟ್ಕೊಂಡಿರೋ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಕೂಡ ಸೇರಿಸ್ಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುದಿಲಿಕ್ಕೆ ಬಿಡೋಣ. ಸಬ್ಬಕ್ಕಿ ಬೇಗ ಬೇಯೋದ್ರಿಂದ ತುಂಬ ಹೊತ್ತು ಕುದಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಜಾಸ್ತಿ ಕುದಿಸಿದಂಗೂ ಪಾಯಸ ದಪ್ಪ ಆಗಿಬಿಡತ್ತೆ. ನೋಡಿ, ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ. ಈ ರೀತಿ 1-2 ನಿಮಿಷ ಸಬ್ಬಕ್ಕಿನ ಚೆನ್ನಾಗಿ ಬೇಯಿಸ್ಕೊಂಡು ಸ್ಟೋವ್ನ ಆಫ್ ಮಾಡಿಕೊಂಡ್ರೆ ಆಯಿತು. ಪಾಯಸ ಕುದಿಯುವಾಗ ಸ್ವಲ್ಪ ತೆಳ್ಳಗನ್ಸಿದ್ರು, ನೋಡಿ ತಣದ ಮೇಲೆ ಈ ರೀತಿ ಸ್ವಲ್ಪ ದಪ್ಪ ಆಗುತ್ತೆ. ನೋಡಿ, ಈ ರೀತಿ ತುಂಬಾ ಈಸಿಯಾಗಿ ಕ್ಯಾರೆಟ್ನ ಹಾಕಿ ಸಬ್ಬಕ್ಕಿ ಪಾಯಸನ ಮಾಡ್ಕೋಬಹುದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ರುಚಿಯಾದ ಕ್ಯಾರೆಟ್ ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ. ನಾನಿವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಈ ರೀತಿ ಒಂದ್ಸಲ ಸಬ್ಬಕ್ಕಿ ಪಾಯಸನ ಮಾಡಿ ನೋಡಿ, ತುಂಬಾ ಸೂಪರ್ ಆಗಿರುತ್ತೆ. ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.